ರಾಜ್ಯದಲ್ಲಿ ಲಾಕ್ಡೌನ್ ಇಲ್ಲವೇ ಇಲ್ಲ ಲಾಕ್ಡೌನ್ ಬದಲಿಗೆ ಮತ್ತಷ್ಟು ಟಫ್ ರೂಲ್ಸ್ ಗಳನ್ನು ಜಾರಿಗೆ ತರಲಾಗುತ್ತೆ ಲಾಕ್ಡೌನ್ ವದಂತಿಯನ್ನ ಮುಖ್ಯಮಂತ್ರಿ ಬೊಮ್ಮಾಯಿ ಅವರು ಅಲ್ಲಗೆಳೆದಿದ್ದಾರೆ ಲಾಕ್ಡೌನ್ ಬಗ್ಗೆ ಭಯ ಬೇಡವೇ ಬೇಡ ಅಂತ ಹೇಳಿದ್ದಾರೆ ರಾಜ್ಯದ ಜನತೆಗೆ ಸಿಎಂ ಬೊಮ್ಮಾಯಿ ಅವರ ಅಭಯ ಇದು ಲಾಕ್ಡೌನ್ ಕುರಿತಾಗಿ ಲಾಕ್ಡೌನ್ ವದಂತಿಯನ್ನ ಯಾರಾದರೂ ಹಬ್ಬಿಸಿದ್ರೆ ಅಂತವರ ವಿರುದ್ಧ ಕಠಿಣ ಕ್ರಮವನ್ನ ತೆಗೆದುಕೊಳ್ಳಲಾಗುತ್ತೆ ಅಂತ ಆರೋಗ್ಯ ಸಚಿವ ಸುಧಾಕರ್ ಅವರು ಕೂಡ ಎಚ್ಚರಿಕೆಯ ಮಾತುಗಳನ್ನು ಆಡಿದ್ದಾರೆ ರಾಜ್ಯದಲ್ಲಿ ಲಾಕ್ಡೌನ್ ವಿಷಯವಾಗಿ ಬಹಳಷ್ಟು ಚರ್ಚೆ ಆಗ್ತಾ ಇದೆ ಈ ಬಗ್ಗೆ ಮುಖ್ಯಮಂತ್ರಿಗಳು ಮತ್ತು ಆರೋಗ್ಯ ಸಚಿವರು ಒಂದು ಕ್ಲಾರಿಫಿಕೇಶನ್ ಅನ್ನು ಕೊಡೋ ಮೂಲಕವಾಗಿ ಲಾಕ್ಡೌನ್ ವದಂತಿಗೆ ತೆರೆಯನ್ನು ಎಳೆದಿದ್ದಾರೆ ಲಾಕ್ಡೌನ್ ಆಗೋದಿಲ್ಲ ಆ ರೀತಿಯ ಭಯ ಬೇಡ ಎಚ್ಚರಿಕೆಯ ಕ್ರಮಗಳನ್ನು ತೆಗೆದುಕೊಳ್ಳಿ ಅಂತ ಹೇಳಿದ್ದಾರೆ ಅಮೆರಿಕನ್ ಬಗ್ಗೆ ಕೆಲವೇ ಕೆಲವು ದೇಶಗಳಲ್ಲಿ ಏನು ಬಂದಿದೆ ಅವುಗಳಿಂದ ಬಂದಂತ ಪ್ರಯಾಣಿಕರ ಮೇಲೆ ನಿಗಾ ಇಟ್ಟಿದ್ದೇವೆ ಅವರನ್ನ ಟ್ರ್ಯಾಕಿಂಗ್ ಮಾಡಿದ್ದೇವೆ ಟ್ರೇಸಿಂಗ್ ಮಾಡಿದ್ದೇವೆ ಮತ್ತು ಅವರ ಸಂಪರ್ಕಕ್ಕೆ ಬಂದಂಥವ್ರನ್ನೂ ಕೂಡ ಟೆಸ್ಟಿಂಗ್ ಮಾಡ್ತಾ ಇದ್ದೀವಿ ಇದಲ್ಲದೆ ಏರ್ಪೋರ್ಟಲ್ಲಿ ಕಠಿಣ ಚೆಕ್ಕಿಂಗ್ ಕೂಡ ಮಾಡಿಸ್ತಾ ಇದ್ದೀವಿ ಚೆಕ್ ಮಾಡಿ ಅವ್ರನ್ನ ಸರ್ಟಿಫಿಕೇಟ್ ತಂದರೂ ಕೂಡ ಇನ್ನೇಮ್ ಚೆಕ್ ಮಾಡಿ ನೆಗೆಟಿವ್ ಇದ್ದರೆ ಅಷ್ಟೇ ಅವ್ರನ್ನ ಒಳಗಡೆ ಬಿಡೋಕ್ಕೆ ಹೇಳಿದ್ದೀವಿ ಇಲ್ಲದಿದ್ದರೆ ನೇರವಾಗಿ ಕ್ವಾರಂಟೈನ್ ಮಾಡಿದ್ವಿ ಎರಡನೇದಾಗಿ ಕೇರಳದಿಂದ ಬಂದಂಥ ಎಲ್ಲ ಜಿಲ್ಲೆಯಲ್ಲಿ ಇನ್ಕ್ಲೂಡಿಂಗ್ ದಾವಣಗೆರೆ ಎಲ್ಲ ಕಡೆ ಸ್ಟೂಡೆಂಟ್ಸ್ ಏನಿದ್ದಾರೆ ಅವ್ರು 14 ದಿವಸ ಒಳಗಡೆ ಬಂದರೆ ಅವ್ರನ್ನ ಕಂಪಲ್ಸರಿ ಟೆಸ್ಟ್ ಮಾಡಬೇಕು ಮತ್ತು ಈಗಾಗಲೇ ಟೆಸ್ಟ್ ಮಾಡಿದ್ರು 7ನೇ ದಿವಸಕ್ಕೊಮ್ಮೆ ಟೆಸ್ಟ್ ಮಾಡಬೇಕು ಮತ್ತು ಆದಷ್ಟು ಗುಂಪು ಸೇರಿದಂಗೆ ನೋಡ್ಕೋಬೇಕು ಅನ್ನುವಂಥ ಜಿಲ್ಲಾಡಳಿತಕ್ಕೆ ಸೂಚನೆಯನ್ನು ಕೊಟ್ಟಿದ್ದೀವಿ ಇದನ್ನು ನಾವು ಯಾವುದೇ ರೀತಿಯ ಭಯ ಪಡೋ ಕಾರಣ ಇಲ್ಲ ಆದರೆ ಎಚ್ಚರಿಕೆಯಿಂದಿರಬೇಕು ಖಂಡಿತವಾಗೂ ಎಚ್ಚರಿಕೆಯಿಂದಿರಬೇಕಾಗುತ್ತೆ ಆ ಎಲ್ಲ ಕ್ರಮಗಳನ್ನು ನಮ್ಮ ಸರ್ಕಾರ ತೆಗೆದುಕೊಳ್ತದೆ ಈಗಾಗಲೇ ಪೂರ್ವಭಾವಿ ಹಲವಾರು ಕ್ರಮಗಳನ್ನು ತೆಗೆದುಕೊಂಡಿದ್ದೇವೆ ನಿರಂತರವಾಗಿ ಎಕ್ಸ್ಪರ್ಟ್ಸ್ ಜೊತೆಗೆ ಚರ್ಚೆಯಲ್ಲಿ ನಾವು ಚರ್ಚೆಯಲ್ಲಿದ್ದೇವೆ ಮತ್ತು ಗೌರ್ಮೆಂಟ್ ಆಫ್ ಇಂಡಿಯಾ ಜೊತೆಗೂ ಕೂಡ ಟಚ್ಚಲ್ಲಿದ್ದೇವೆ ಅವರು ಕಾಲಕಾಲಕ್ಕೆ ಏನು ಮಾರ್ಗದರ್ಶನ ಕೊಡ್ತಾರೆ ಅವುಗಳನ್ನು ಕೂಡ ನಾವು ಮಾಡ್ತಾಯಿದ್ದೇವೆ ಒಂದು ಹೇಳ್ತೀನಿ ಪ್ಯಾನಿಕ್ ಆಗೋ ಅವಶ್ಯಕತೆ ಇಲ್ಲ ಇವತ್ತು ನಮ್ಮ ಮುಂದೆ ಲಾಕ್ಡೌನ್ ಮಾಡುವಂಥ ಯಾವುದೇ ಪ್ರಸ್ತಾವನೆ ಇಲ್ಲ ಪ್ರಶ್ನೆಯೂ ಇಲ್ಲ ಸ್ಕೂಲ್ಗಳನ್ನು ಕೂಡ ನಾವು ಕೇವಲ ನಿಗಾ ಇಡೋಕ್ಕೆ ಹೇಳಿದ್ದೇವೆ ಹೊರತಾಗಿ ಯಾವುದು ಕ್ಲೋಸ್ ಡೌನ್ ಮಾಡೋದಕ್ಕೆ ಎಲ್ಲೂ ಕೂಡ ಸೂಚನೆಯನ್ನು ಕೊಟ್ಟಿಲ್ಲ ಕೊಡುವಂಥದ್ದಿಲ್ಲ ಹೀಗಾಗಿ ನಾನು ಆಗಲೇ ಹೇಳಿದೆ ಅದಕ್ಕೆ ಭಯ ಪಡುವಂಥ ಅವಶ್ಯಕತೆ ಇಲ್ಲ ಆದರೆ ಎಚ್ಚರಿಕೆಯಿಂದ ನಮ್ದಿರಬೇಕು ಕೋವಿಡ್ ನಾರ್ಮ್ಸ್ ಏನಿದೆ ಅದನ್ನೆಲ್ಲವನ್ನು ಕೂಡ ಫಾಲೋ ಮಾಡಬೇಕು ಸಾಮಾಜಿಕ ಜಾಲತಾಣ ಇರುವಂಥದ್ದು ಅತ್ಯಂತ ವೇಗವಾಗಿ ಒಳ್ಳೆಯ ಸುದ್ದಿ ಸರಿಯಾದ ಸುದ್ದಿ ತಲುಪಿಸ್ಲಿಕ್ಕೆ ಹೊರತು ತಪ್ಪು ಸುದ್ದಿ ಮತ್ತು ಆತಂಕಗೊಳಿಸುವಂಥ ಸೃಷ್ಟಿ ಮಾಡುವಂಥ ಸುದ್ದಿಗಳು ಅದಾಗಬಾರ್ದು ಆ ವೇದಿಕೆಗೆ ಬಹಳ ಜವಾಬ್ದಾರಿ ಇದೆ ಆ ಸಾಮಾಜಿಕ ಜಾಲತಾಣ ಅನ್ನುವಂಥದ್ದು ಇದರಲ್ಲಿ ನಾನು ನೋಡ್ತಾ ಇದ್ದೀನಿ ಗೊಂದಲಮಯವಾಗಿರ್ತಕ್ಕಂಥ ಸುದ್ದಿಗಳನ್ನು ಹಾಕೋದು ಲಾಕ್ಡೌನ್ ಬಗ್ಗೆ ಮಾತಾಡೋದು ಇವೆಲ್ಲ ಕೂಡ ಖಂಡಿತವಾಗಿಯೂ ಸರ್ಕಾರದ ಮುಂದೆ ಯಾವುದೇ ಪ್ರಸ್ತಾವನೆ ಇಲ್ಲ ಯಾರೂ ಕೂಡ ಆ ರೀತಿಯ ಗಾಬರಿ ಬೇಡ ಚಿಂತೆ ಬೇಡ ಮಾಧ್ಯಮ ಸ್ನೇಹಿತರಿಗೂ ನಾನು ಮನವಿ ಮಾಡ್ತೀನಿ ಈಗಲೇ ಅದರ ಬಗ್ಗೆ ಭಾಳಷ್ಟು ನೀವು ಅದನ್ನು ದೊಡ್ಡ ರೀತಿಯಲ್ಲಿ ಅದನ್ನು ಎದುರಿಸುವಂಥ ಕೆಲಸನೂ ಆಗೋದು ಬೇಡ ಆದರೆ ತಾವು ಎಚ್ಚರಿಕೆ ಕೊಡ್ತಾ ಇದ್ದೀರಿ ಮಾಧ್ಯಮ ಸ್ನೇಹಿತರು ಈ ರೀತಿಯಲ್ಲಿ ಒಂದು ತಳಿ ಬರ್ತಾ ಇದೆ ಹೊಸ ರೂಪಾಂತರಗೊಂಡಿದೆ ಭಾಳ ಅದು ಅದರ ವ್ಯಾಪ್ತಿ ಹರಡೋ ಪ್ರಮಾಣ ಜಾಸ್ತಿ ಇದೆ ಅಂತ ಸರಿಯಾದಂಥ ಮಾಹಿತಿ ಕೊಡ್ತಾ ಇದ್ದೀರಿ ಅದು ಮುಂದುವರಿಲಿ ಯಾಕೆಂದರೆ ಮುನ್ನೆಚ್ಚರಿಕೆ ಕ್ರಮಗಳು ತಮ್ಮ ಮೂಲಕನೇ ಹೆಚ್ಚು ಅದು ಆಗಬೇಕು ಅದು ಮಾಡ್ತಾ ಇದ್ದೀರಿ ಭಾಳ ಜವಾಬ್ದಾರಿಯಿಂದ ಮಾಧ್ಯಮ ಸ್ನೇಹಿತರು ಅದರಲ್ಲಿ ಕೂಡ ದೃಶ್ಯ ಮಾಧ್ಯಮದವರು ಭಾಳಷ್ಟು ಚೆನ್ನಾಗಿ ತೋರಿಸಿದ್ದೀರಿ ಆದರೆ ಆತಂಕಗೊಳಿಸುವಂಥ ಸುದ್ದಿ ಮಾತ್ರ ದಯವಿಟ್ಟು ಬೇಡ ಅಂತ ನಾನು ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ರವೀಶ್ ರವೀಶ್ ಸಾಮಾನ್ಯವಾಗಿ ಕೊರೋನಾ ಜಾಸ್ತಿ ಆಗ್ತಾ ಇದೆ ಅಂದಾಗ ಎಲ್ಲರೂ ಕೂಡ ಕೇಳುವಂತಹ ಸಹಜ ಪ್ರಶ್ನೆ ಲಾಕ್ಡೌನ್ ಆಗುತ್ತಾ ಅಂತ ಇದಕ್ಕೆ ಸರ್ಕಾರದ ವತಿಯಿಂದಲೇ ಮುಖ್ಯಮಂತ್ರಿಗಳು ಮತ್ತು ಆರೋಗ್ಯ ಸಚಿವರು ಕ್ಲಾರಿಫಿಕೇಶನ್ ಅನ್ನು ಕೊಟ್ಟಿರೋದ್ರಿಂದ ಹಾಗಿದ್ರೆ ಬದಲಿ ಏನ್ ಮಾಡ್ತಾರೆ ದಿವ್ಯ ಪ್ರಮುಖವಾಗಿರ್ತಕ್ಕಂಥದ್ದು ಒಮಿಕ್ರಾನ್ನ ವರ್ತನೆ ಯಾವ ರೀತಿ ಇರುತ್ತೆ ಅನ್ನೋದು ಕೂಡ ಸರ್ಕಾರಕ್ಕೆ ಇನ್ನೂ ಕೂಡ ಸ್ಪಷ್ಟತೆ ಇಲ್ಲ ಡಿಸೆಂಬರ್ 1ರ ಬಳಿಕ ಅದೊಂದು ಜಿನೋಮಿಕ್ ಸೀಕ್ವೆನ್ಸಿಂಗ್ ಏನು ರಿಪೋರ್ಟ್ ಏನಿದೆ ಅದು ಬಂದ ಬಳಿಕ ಅದರ ವರ್ತನೆ ಹೇಗಿರುತ್ತೆ ಅನ್ನೋ ಆಧಾರದ ಮೇಲೆ ಸರ್ಕಾರ ತನ್ನ ನಿರ್ಧಾರಗಳನ್ನು ತೆಗೆದುಕೊಳ್ಬೇಕಾಗುತ್ತೆ ಆ ಕಾರಣಕ್ಕೋಸ್ಕರವಾಗಿಯೇ ಸುಧಾಕರ್ ಅವರಾಗಿರ್ಬೋದು ಮತ್ತು ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಆಗಿರ್ಬೋದು ಅವರು ಕೂಡ ಮನವಿ ಮಾಡ್ಕೊಂಡಿರ್ತಕ್ಕಂಥದ್ದು ಈಗ ಯಾವುದೇ ರೀತಿಯ ವದಂತಿಗಳಿಗೆ ಕಿವಿಗೊಡಬೇಡಿ ಜೊತೆಗೆ ಯಾವುದೇ ರೀತಿಯ ಆತಂಕವನ್ನು ಸೃಷ್ಟಿ ಮಾಡುವಂಥ ಕೆಲಸವನ್ನು ಕೂಡ ಮಾಡಬಾರ್ದು ಅಂತ ಕೂಡ ಮನವಿ ಮಾಡ್ಕೊಂಡಿದ್ದಾರೆ ಜೊತೆಗೆ ಆತಂಕಕ್ಕೂ ಕೂಡ ಒಳಗಾಗಬಾರ್ದು ಅಂತ ಕೂಡ ಕೇಳ್ಕೊಂಡಿರ್ತಕ್ಕಂಥದ್ದು ಹಾಗಾಗಿ ಡಿಸೆಂಬರ್ 1ರ ನಂತರ ಅದರ ವರದಿ ಬಂದ ನಂತರ ಅದರ ವರ್ತನೆ ವೈರಾಣು ವರ್ತನೆ ಒಮಿಕ್ರಾನ್ ವೈರಾಣು ವರ್ತನೆ ಹೇಗಿರುತ್ತೆ ಏನಾಗುತ್ತೆ ಅನ್ನೋದು ವರದಿ ಬಂದ ನಂತರ ಸರ್ಕಾರ ಕ್ರಮಗಳನ್ನು ತೆಗೆದುಕೊಳ್ಳುತ್ತೆ ಜೊತೆಗೆ ಕೇಂದ್ರ ಸರ್ಕಾರವು ಕೂಡ
ಆ ಒಂದು ಜಿನೋಮಿಕ್ ಸೀಕ್ವೆನ್ಸಿಂಗ್ ವರದಿ ಬಂದ ನಂತರ ಓಮಿಕ್ರಾನ್ ವರ್ತನೆ ಹೇಗಿರುತ್ತೆ ಅನ್ನೋದನ್ನ ಕೂಡ ಅಧ್ಯಯನ ಆದ ಬಳಿಕ ಅವರು ಕೂಡ ಮತ್ತೊಂದು ಮಾರ್ಗಸೂಚಿಯನ್ನು ರಿಲೀಸ್ ಮಾಡ್ತಾರೆ. ಅದಾದ ನಂತರ ರಾಜ್ಯ ಸರ್ಕಾರ ತನ್ನ ಕ್ರಮಗಳನ್ನು ತೆಗೆದುಕೊಳ್ಳುವಂಥದ್ದು. ಯಾಕೆಂದರೆ ಇಲ್ಲಿ ನಾಲ್ಕು ರೀತಿಯಲ್ಲೂ ಕೂಡ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿಯವರು ಪ್ರಸ್ತಾಪ ಮಾಡಿದ್ದಾರೆ. ಯಾವುದೇ ಕಾರಣಕ್ಕೂ ಕೂಡ ಲಾಕ್ಡೌನ್ ಅನ್ನ ಆಲೋಚನೆ ಇಲ್ಲ, ಆ ಒಂದು ವದಂತಿಯನ್ನು ನಂಬಬೇಡಿ ಅಂತಲೂ ಕೂಡ ಸ್ಪಷ್ಟಪಡಿಸಿದ್ದಾರೆ. ಜೊತೆಗೆ ಶಾಲಾ ಕಾಲೇಜುಗಳನ್ನು ಕೂಡ ಎಲ್ಲೋ ಒಂದು ಕಡೆ ನಿಲ್ಲಿಸಬೇಕು ಮುಚ್ಚಬೇಕು ಅಂತಲೂ ಕೂಡ ಯಾವುದೇ ರೀತಿಯಲ್ಲೂ ಕೂಡ ಸೂಚನೆ ಕೊಟ್ಟಿಲ್ಲ. ಆ ರೀತಿ ಯಾವುದೇ ರೀತಿಯ ನಿರ್ಧಾರಗಳು ಕೂಡ ಆಗಿಲ್ಲ ಅನ್ನೋದು ಕೂಡ ಒಂದು ಸ್ಪಷ್ಟನೆ. ಅದರ ಜೊತೆಗೆ ಎಲ್ಲೋ ಒಂದು ಕಡೆ ಕಟ್ಟುನಿಟ್ಟಿನ ಕ್ರಮಗಳನ್ನು ತೆಗೆದುಕೊಳ್ಳೋದಕ್ಕೂ ಕೂಡ ಹಿಂಜರಿಯೋದಿಲ್ಲ. ಮುಂಜಾಗ್ರತಾ ಕ್ರಮಗಳು ಏನು ತೆಗೆದುಕೊಳ್ಬೇಕು ಅದಕ್ಕೂ ಸಿದ್ಧರಿದ್ದೇವೆ ಅಂತ ಕೂಡ ಸ್ಪಷ್ಟಪಡಿಸಿರ್ತಕ್ಕಂಥದ್ದು. ಅಂದರೆ ಏರ್ಪೋರ್ಟ್ನಲ್ಲಿ ತಪಾಸಣೆಗಳಾಗಿರ್ಬೋದು ಮತ್ತು ವಿದೇಶದಿಂದ ಬಂದಿರತಕ್ಕಂಥವ್ರು, ಈಗ 12 ದೇಶಗಳಲ್ಲಿ ಏನು ಒಮಿಕ್ರಾನ್ ಕಾಣಿಸ್ಕೊಂಡಿದೆ, ಆ ದೇಶಗಳಿಂದ ಬರುವಂಥವ್ರಿಗೂ ಕೂಡ ಒಂದು ರೀತಿಯಲ್ಲಿ ಕಟ್ಟುನಿಟ್ಟಿನಾಗಿ ಅವ್ರಿಗೆ ಒಂದು ರೀತಿಯಲ್ಲಿ ಪರೀಕ್ಷೆಯನ್ನು ಒಳಪಡಿಸೋದಕ್ಕೂ ಕೂಡ ಪ್ಲಾನ್ ಮಾಡಿಕೊಂಡಿದ್ದಾರೆ. ಅದಕ್ಕೆ ಎಲ್ಲ ರೀತಿಗಳು ಕೂಡ ಸಿದ್ಧತೆ ಆಗಿದೆ, ಅದರಂತೆ ಕಾರ್ಯನಿರ್ವಹಿಸ್ತಾ ಇದೆ. ಅದ್ರ ಜೊತೆಗೆ ಕೇರಳದಿಂದ ಬಂದಂಥವ್ರಿಗೂ ಕೂಡ ಒಂದು ರೀತಿಯಲ್ಲಿ ನಿಗಾ ಇಡೋದಕ್ಕೆ ಈಗಾಗಲೇ ಎಲ್ಲ ರೀತಿಯ ಸೂಚನೆ ಕೊಟ್ಟಿರ್ತಕ್ಕಂಥದ್ದು. ನೆಗೆಟಿವ್ ವರದಿ ಕಡ್ಡಾಯವಾಗಿ ಇರಲೇಬೇಕು. ಅದರ ಜೊತೆಗೆ ಅವರು ಬಂದ ಬಳಿಕ 7 ದಿನಗಳ ನಂತರ ಮತ್ತೆ ಟೆಸ್ಟ್ ಮಾಡಿಸ್ಬೇಕು ಅಂತಲೂ ಕೂಡ ಬಸವರಾಜ ಬೊಮ್ಮಾಯಿಯವರು ಮತ್ತೊಮ್ಮೆ ಒಂದು ರೀತಿಯಲ್ಲಿ ಮನವಿ ಮಾಡಿಕೊಂಡಿದ್ದಾರೆ. ಅದ್ರ ಜೊತೆಗೆ ಬೂಸ್ಟರ್ ಡೋಸ್ ಏನಿದೆ ಆ ಬೂಸ್ಟರ್ ಡೋಸನ್ನು ಕೊಡೋದ್ರ ಬಗ್ಗೆ ಕೂಡ ಕೇಂದ್ರ ಸರ್ಕಾರವೇ ಕೂಡ ಅಂತಿಮಗೊಳಿಸಬೇಕಾಗತ್ತೆ. ಅದಾದ ನಂತರ ರಾಜ್ಯ ಸರ್ಕಾರ ಆ ಕೇಂದ್ರ ಸರ್ಕಾರದ ಮಾರ್ಗಸೂಚಿ ಅನ್ವಯ ನಿರ್ಧಾರಗಳು ತೆಗೆದುಕೊಳ್ಬೇಕಾಗತ್ತೆ. ಹಾಗಾಗಿ ಈಗಾಗಲೇ ಆರೋಗ್ಯ ಕಾರ್ಯಕರ್ತರು 6 ತಿಂಗಳಾಗಿದೆ ಆ ಒಂದು ಬೂಸ್ಟರ್ ಡೋಸನ್ನು ತೆಗೆದುಕೊಂಡು, 2ನೇ ಡೋಸನ್ನು ತೆಗೆದುಕೊಂಡು. ಹಾಗಾಗಿ ಎಲ್ಲೋ ಒಂದು ಕಡೆ ಬೂಸ್ಟರ್ ಡೋಸ್ ಕೊಡಬೇಕು ಅಂತ ಕೂಡ ಸಾಕಷ್ಟು ಕಡೆಗಳಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಕೂಡ ಅಭಿಪ್ರಾಯಗಳು ವ್ಯಕ್ತ ಆಗ್ತಾ ಇದೆ. ಕೇಂದ್ರ ಸರ್ಕಾರದ ಆಧಾರದ ಮೇಲೆ ಆ ಒಂದು ನಿರ್ಧಾರವನ್ನು ರಾಜ್ಯ ಸರ್ಕಾರ ತೆಗೆದುಕೊಳ್ಳುತ್ತೆ. ಹಾಗಾಗಿ ನಾಳಿನ ಒಂದು ಆರೋಗ್ಯ ಸಚಿವರಾಗಿದ್ದ ಸುಧಾಕರ್ ಅವರ ಸಭೆಯಲ್ಲೂ ಕೂಡ ಬೇರೆ ಬೇರೆ ರೀತಿಗಳ ಚರ್ಚೆಗಳು ಆಗ್ತವೆ ಹೊರತು ಎಲ್ಲೋ ಒಂದು ಕಡೆ ಕಟ್ಟುನಿಟ್ಟಾಗಿ ಇದೇ ರೀತಿಯ ಕ್ರಮಗಳು ಆಗಲೇಬೇಕು ಅಂತಲೂ ಕೂಡ ಒಂದು ರೀತಿಯಲ್ಲಿ ಸ್ಪಷ್ಟವಾದ ನಿರ್ಧಾರಕ್ಕೆ ಬರೋದಕ್ಕೆ ಚಾನ್ಸ್ ಇಲ್ಲ. ಯಾಕೆಂದರೆ ಡಿಸೆಂಬರ್ 1 ನಂತರ ವೈರಾಣು ವರ್ತನೆ ಹೇಗಿರುತ್ತೆ ಅನ್ನೋದನ್ನು ತಿಳ್ಕೊಂಡು ಆ ನಂತರ ರಾಜ್ಯ ಸರ್ಕಾರ ತನ್ನ ಹೆಜ್ಜೆಯನ್ನು ಇಡುತ್ತೆ ಅಂತಲೇ ಹೇಳ್ಬೋದು. ದಿವ್ಯಾ, ಥ್ಯಾಂಕ್ ಯು ರವೀಶ್ ನಿಮ್ಮೆಲ್ಲ ಮಾಹಿತಿಗೆ.